ನಮಸ್ಕಾರ. ಪದವಿ ಮುಗಿದ ಬಳಿಕ ಯುವಕರು ಉದ್ಯೋಗವನ್ನ ಅರಸಿ ಉದ್ಯಾನ ನಗರಿ ಬೆಂಗಳೂರಿನ ಕಡೆ ಮುಖ ಮಾಡುವುದು ಸಾಮಾನ್ಯ. ಅನೇಕ ಆಸೆ ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಹೋಗುವ ಯುವಕರಿಗೆ ಅಲ್ಲಿ ಕೊಡೋ ಸಂಬಳ ಸಾಕಾಗಲ್ಲ. ಇತ್ತ ಕೆಲಸ ಮಾಡಲು ಮನಸ್ಸಿಲ್ಲದೆ ಅಲ್ಲಿ ಇರೋಕೂ ಆಗದೆ ಒದ್ದಾಡೋದನ್ನ ನೋಡ್ತೀವಿ. ಇದೇ ಸ್ಥಿತಿಯಲ್ಲಿದ್ದ ಬೆಳಗಾವಿ ಜಿಲ್ಲೆಯ ಯುವಕನೊಬ್ಬ ವಾಪಸ್ ಊರಿಗೆ ಬಂದು ಮೇಕೆ ಸಾಕಾಣಿಕೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾನೆ. ನಿರುದ್ಯೋಗಿ ಯುವಕರಿಗೆ ಈತ ಮಾದರಿಯಾಗಿದ್ದಾನೆ. ಇಂದು ಉತ್ತರ ಕರ್ನಾಟಕದ ನೂರಾರು ಯುವಕರು ಉದ್ಯೋಗಕ್ಕಾಗಿ ಮುಂಬೈ, ಪುಣೆ, ಬೆಂಗಳೂರಿನಂತಹ ಮಹಾನಗರಗಳತ್ತ ಮುಖ ಮಾಡುತ್ತಿದ್ದಾರೆ. ಏನೇನೋ ಕನಸುಗಳನ್ನು ಹೊತ್ತು ಹೋಗೋ ಯುವಕರಿಗೆ ಕೆಲ ದಿನಗಳಲ್ಲೇ ನಿರಾಸೆ, ಆತಂಕ ಎದುರಾಗುತ್ತೆ. ಕೊನೆಗೆ ಅನಿವಾರ್ಯವಾಗಿ ಕೆಲಸ ಮಾಡುವ ಪರಿಸ್ಥಿತಿ. ಅಂಥದ್ದೇ ಸ್ಥಿತಿಯಲ್ಲಿದ್ದು ಒದ್ದಾಡ್ತಾ ಇದ್ದ ಯುವಕನೊಬ್ಬ ಬೆಂಗಳೂರಿನಲ್ಲಿರೋ ಉದ್ಯೋಗ ಬಿಟ್ಟು ವಾಪಸ್ ತನ್ನೂರಿಗೆ ಬಂದಿದ್ದಾನೆ. ಮೇಕೆ ಸಾಕಾಣಿಕೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾನೆ. ಆ ಯುವಕನೇ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲುಳ್ಳಿ ಗ್ರಾಮದ ಮಾರುತಿ ಮರಡಿ ಬಿಕಾಂ ಪದವೀಧರ. ಬೆಂಗಳೂರಿನಲ್ಲಿ 2 ವರ್ಷ ಕೆಲಸ ಮಾಡಿ ಬೇಸತ್ತು ತನ್ನೂರಿಗೆ ಮರಳಿದ್ದಾನೆ. ಮೊದಲಿನಿಂದಲೂ ಮೇಕೆ ಸಾಕಣೆ ಮಾಡಬೇಕು ಅನ್ನೋ ಕನಸು ಕಂಡಿದ್ದ ಮಾರುತಿ ಅದನ್ನ ನನಸು ಮಾಡಿಕೊಂಡಿದ್ದಾನೆ. ಕಳೆದೊಂದು ವರ್ಷದಿಂದ ಈ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಇವರು ರಾಜಸ್ಥಾನ ಮೂಲದ ಶಿರೋಹಿ ಮತ್ತು ಸೌಜತ್ ಅನ್ನೋ ತಳಿಯನ್ನ ಸಾಕಣೆ ಮಾಡಿ ಶಿರೋಹಿ ಹೆಚ್ಚು ಹಾಲನ್ನ ನೀಡುವ ತಳಿ. ಶೀಘ್ರವಾಗಿ ಬೆಳವಣಿಗೆ ಹೊಂದಿ ಹೆಚ್ಚು ತೂಕ ಪಡೆಯುತ್ತದೆ. ಇವುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಕೂಡ ಉಂಟು. ಇನ್ನು ಸೌಜತ್ ತಳಿಯ ಮೇಕೆಗಳು ಸದೃಢವಾಗಿದ್ದು ನೋಡಲು ಆಕರ್ಷಕವಾಗಿರುತ್ತವೆ. ಪ್ರಸ್ತುತ 35 ಮೇಕೆಗಳಿದ್ದು ಕಳೆದ 1 ವರ್ಷದಲ್ಲಿ 3 ಲಕ್ಷ ಆದಾಯ ಗಳಿಸಿದ್ದೀನಿ ಅಂತಾರೆ ಮಾರುತಿ ಮರಡಿ. ಕಳೆದ 10 ವರ್ಷಗಳಿಂದ ಮೇಕೆ ಮಾಡಬೇಕನ್ನೋದೊಂದು ಹಂಬಲ ಇತ್ತು. ಆ ಹಂಬಲ ಫೈನಾನ್ಷಿಯಲ್ ಸರಿಯಾಗಿ ನಂಗೆ ಫೈನಾನ್ಷಿಯಲ್ ಅವಶ್ಯಕತೆ ಇರೋದ್ರಿಂದ ಸಾಧ್ಯವಾಗದೇ ಇರೋದ್ರಿಂದ ನಾವು ಕರ್ನಾಟಕ ಕುರಿ ಅಭಿವೃದ್ಧಿ ನಿಗಮದಿಂದ ಧನ ಸಹಾಯವನ್ನು ತಗೊಂಡು ಕಳೆದ 1 ವರ್ಷದಿಂದ ರಾಜಸ್ಥಾನ ಮೂಲದ ಶಿರೋಹಿ ತಳಿಗಳನ್ನು ಜೊತೆಗೆ ಸೌಜತ್ ಅಂತೇಳಿ 2 ತಳಿಗಳನ್ನು ಮೇಕೆಗಳನ್ನು ತಂದು ತರುವಾಗ ಒಂದು 15 ಮಾತ್ರ ತಂದಿದ್ವಿ. ಯಾಕಂತಂದರೆ ಹಿಡಿತ ಸಿಗಲಿ, ಸಿಕ್ಕಮೇಲೆ ಇನ್ನೂ ಜಾಸ್ತಿ ಮಾಡಬೇಕಂಥೇಳಿ ಸಡನ್ನಾಗಿ ಒಮ್ಮೆಲೆ ಮಾಡಬಾರ್ದು ಅಂತೇಳಿ ಕಡಿಮೆ 15 ತಂದಿದೆ. 15 1 ವರ್ಷದಲ್ಲಿ ಅವು ಎಲ್ಲ ಒಟ್ಟಿಗೆ ಸೇರಿ 55 ಮೇಕೆಗಳಾದವು. ಅಂದರೆ ಜಾಸ್ತಿ ಆಯಿತು. ಜಾಸ್ತಿ ಆಯ್ತು ಹೋದಾಗ ಕಳೆಗೆ ಅಲಾಬು ಮತ್ತು ಕುರ್ಬಾನಿ ಅಂತ ಬಂದಾಗ ಅವಾಗ ಒಂದು 5 ಗಂಡು ಮೇಕೆ ಆಮೇಲೆ ಒಂದು 15 ಹೆಣ್ಣು ಮೇಕೆಗಳನ್ನು ಮಾರಿ 2.5 ಅಂದರೆ 3 ಲಕ್ಷ ಆದಾಯವನ್ನು ತೊಗೊಂಡಿದ್ದೀನಿ. ಆಮೇಲೆ ಇವಾಗ ನನ್ನ ಹತ್ರ 35 ಮೇಕೆಗಳಿವೆ, ಸಣ್ಣ ಮರಿ ಎಲ್ಲ ಸೇರಿ 35 ಇದೆ. ಆಹಾರ ಪದ್ಧತಿ ಯಾವ ಥರ ಅಂತಂದರೆ ಒಣಮೇವು ತಸಿಮೇವಾಗಿ ಮಾಡ್ತೀವಿ. ಒಂದು ಒಣಮೇವು ಅಂತಂದರೆ ತೊಗರಿ ಹೊಟ್ಟು ಶೇಂಗದ ಬಳ್ಳಿ ಈ ಥರ ಕೊಡ್ತೀವಿ. ಮಾರ್ನಿಂಗ್ ಬೆಳಿಗ್ಗೆ ಈವ್ನಿಂಗು ಮತ್ತು ಮಾರ್ನಿಂಗ್ ಕೊಡ್ತೀವಿ. ಡೇ ಟೈಮಲ್ಲಿ ಹಸಿಮೇವನ್ನು ಕೊಡ್ತೀವಿ. ಹಸಿಮೇವ ಹೆಡ್ ಲೂಸರ್ನ ಅಂತೇಳಿ ಕುದುರೆ ಮೆಂತೆ, ಜೋಳ, ಆಮೇಲೆ ಕಬ್ಬು, ಆಮೇಲೆ ರೇಷ್ಮೆ ಗಿಡ. ಕಬ್ಬನ್ನು ವಾರದಲ್ಲಿ 2 ಸಲ ಕೊಡ್ತೀವಿ. ಕ್ಯಾಲ್ಸಿಯಂ ವೀಕ್ ಆಗಬಾರ್ದಂತೇಳಿ ಕಬ್ಬನ್ನು ಕಟ್ ಮಾಡಿ ಕಬ್ಬನ್ನು ಕೊಡ್ತೀವಿ. ಜೊತೆ ಈ ಥರ ಆಹಾರ ಪದ್ಧತಿ ಇದೆ. ಜೊತೆಗೆ ಈ ಶಿರೋಹಿ ತಳಿಯ ಇದಂತೆ ಅದ್ರ ಒಳ್ಳೆ ಗುಣ ಏನಂತಂದರೆ ಹಾಲಿನ ಜಾಸ್ತಿ ಹಾಲು ಕೊಡುತ್ತೆ. ಒಂದು ಮೇಕೆ 2-2.5 ಲೀಟರ್ ಹಾಲು ಕೊಡುತ್ತೆ. ಜೊತೆಗೆ ನೋಡಲಿಕ್ಕೆ ಅತಿ ಸದೃಢವಾಗಿ ಕೂಡ ಬೆಳವಣಿಗೆ ಕೂಡ ಅತಿ ವೇಗವಾಗಿ ಬೆಳವಣಿಗೆಯನ್ನು ಕಾಣ್ಬೋದು ನಾವು ಈ ಒಂದು ಮೇಕೆಗಳಲ್ಲಿ. ಸೊ ಇದನ್ನು ಮುಂದಿನ ದಿನಮಾನಗಳಲ್ಲಿ 700 ವರೆಗೂ ಮಾಡಬೇಕು ಅನ್ನೋ ಒಂದು ಇದಿದೆ. ಬಟ್ ಇನ್ನೊಂದು ಇದರಲ್ಲಿ ನನಗೆ ಆಲ್ರೆಡಿ ನಾವು 2-3 ವರ್ಷ ಯಾವುದೇ ರೋಗ ಆಗಿರ್ಬೋದು ರುಜಿನಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೆ, ಸ್ಟಡಿ ಮಾಡಿ ಫೀಲ್ಡ್ ಆಯಿತು. ಬಟ್ ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೀನಿ. ಮುಂದಿನ ನನ್ನ ಕಡೆಯಿಂದ ಈಗ 10 ಜನ ಹುಡುಗರಿಗೆ ನಾನು ಆಲ್ರೆಡಿ ಈ ಪ್ಲ್ಯಾನನ್ನು ಮತ್ತೆ ಇದನ್ನು ಮಾಡ್ತಾಯಿದ್ದೀನಿ. ಅವರಿಗೂ ಕೂಡ ಮೇಕೆ ಸಾಗಾಣಿಕೆ ಮಾಡಲಿಕ್ಕೆ ಪ್ರತಿಯೊಂದು ತನುಮನ ಸಹಾಯವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಯಾರು ಮಾಡ್ತಾರೋ ಅವರಿಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ. ಇಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇಕೆಗಳನ್ನ ಸಾಕಣೆ ಮಾಡುತ್ತಿದ್ದು ಶೆಡ್ ಅನ್ನ ಅಟ್ಟದ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು 60 ಅಡಿ ಉದ್ದ ಮತ್ತು 30 ಅಡಿ ಅಗಲವಿದೆ. ಈ ಶೆಡ್ನ ಇನ್ನೊಂದು ವಿಶೇಷತೆ ಅಂದ್ರೆ ಮೇಲ್ಭಾಗದಲ್ಲಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಕೆಳಗೆ ನಾಟಿ ಕೋಳಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದ್ಯ ಇಲ್ಲಿ 300 ಜವಾರಿ ಕೋಳಿಗಳನ್ನ ಸಾಕಣೆ ಮಾಡಲಾಗ್ತಾ ಇದೆ. ಮಾರುಕಟ್ಟೆಯ ತೊಂದರೆ ಕೂಡ ಇವರಿಗಿಲ್ಲ. ಜನ ಇಲ್ಲಿಯೇ ಬಂದು ಮೊಟ್ಟೆ ಮತ್ತು ಕೋಳಿಗಳನ್ನ ಖರೀದಿ ಮಾಡ್ತಾರೆ. ಮೊಟ್ಟೆ ಮತ್ತು ಕೋಳಿ ಮಾರಾಟದಿಂದ ಪ್ರತಿದಿನ 1,000 ರೂಪಾಯಿ ಆದಾಯ ಬರುತ್ತೆ ಅಂತಾನೆ ಈ ಯುವ ರೈತ. ಈಗ 1,000 ಕೋಳಿ ಇತ್ತು, ಇವಾಗ ಒಂದು 300 ಕೋಳಿ ಇದೆ. ನಾನು ಕೋಳಿ ಮರಿಗಳನ್ನ 22 ರೂಪಾಯಿ ತಂಗ್ ತಂದಿರ್ತೇನೆ. ಟ್ರಾನ್ಸ್ಪೋರ್ಟು ಮತ್ತೆ ಎಲ್ಲ ಹಿಡಿದು ನನಗೆ ಒಂದು 25-26 ವರೆಗೂ ರೇಟ್ ಬೀಳುತ್ತೆ. ತಂದು ಅದನ್ನು 3-3.5 ತಿಂಗಳು ಸಾಕಿ ದೊಡ್ಡದು ಮಾಡಿ ಮೊಟ್ಟೆ ಬರೋ ಟೈಮ್ಗೆ ಅದು ಸರಿಯಾಗಿ ತೂಕ 1.5-2 ಕೆಜಿ ಆಗುತ್ತೆ. ಒಂದಕ್ಕೆ ಕೋಳಿಗೆ ಹುಂಜ ಕೋಳಿಗೆ ಆದರೆ 500-600 ಕೋಳಿ ಮಾರ್ತೀವಿ. ಆಮೇಲೆ ಮೊಟ್ಟೆ 6-10 ರೂಪಾಯಿದಂಗೆ ಅಲ್ಲಿಂದ ಮೊಟ್ಟೆ ಮಾರ್ತೀವಿ.
ಪ್ರತಿದಿನ ಯಾವುದೇ ಥರ ಮಾರ್ಕೆಟ್ಗೆ ಹೋಗೋಂಗಿಲ್ಲ. ಮೇಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಇಡೀ ಯಾರು ಇವರಿದ್ದಾರೋ ಕಸ್ಟಮರ್ಸ್ ಇಲ್ಲೇ ಬಂದು ತೊಗೊಂಡು ಹೋಗುವಂಥ ಒಂದು ಸ್ಥಿತಿ ನಮ್ಮ ನಮ್ಮ ಸುತ್ತಮುತ್ತ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಸುತ್ತಮುತ್ತಲಲ್ಲಿ ಯಾವುದೇ ಥರದ ನಾಟಿ ಕೋಳಿಗಳ ಫಾರ್ಮ್ಗಳಿಲ್ಲ. ಈಗಿರೋ ಬಾಯ್ಲರ್ ಕೋಳಿ ಫಾರ್ಮ್ಗಳಿವೆ, ಬಟ್ ನಾಟಿ ಕೋಳಿ ಚೆನ್ನಾಗಿರೋದ್ರಿಂದ ಎಲ್ಲರೂ ಬಂದು ನಾಟಿ ಕೋಳಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು ತೊಗೊಂಡು ಹೋಗ್ತಾರೆ. ಬಟ್ ಡೈಲಿ ಇಲ್ಲಾಂದ್ರೂ 1,000 ಕೋಳಿಯಿಂದ ಲಾಭ ಸಿಗುತ್ತೆ. ಇನ್ನು ಮೇಕೆ ಮತ್ತು ಕೋಳಿ ಸಾಕಣೆಯಿಂದ ಟನ್ ಗಟ್ಟಲೆ ಗೊಬ್ಬರ ಉತ್ಪಾದನೆಯಾಗುತ್ತೆ. ಇದನ್ನು ತಮ್ಮ ಸ್ವಂತ ಜಮೀನಿಗೆ ಬಳಕೆ ಮಾಡುವುದರ ಜೊತೆಗೆ ಮಾರಾಟ ಮಾಡಿ ಅದರಿಂದಲೂ ಆದಾಯ ಗಳಿಸುತ್ತಿದ್ದಾರೆ. ಪ್ರಾರಂಭದಲ್ಲಿ ಈ ಯುವಕ ಮೇಕೆ ಸಾಕಾಣಿಕೆ ಮಾಡ್ತೀನಿ ಎಂದಾಗ ಗ್ರಾಮಸ್ಥರು ಲೇವಡಿ ಮಾಡಿದ್ರಂತೆ. ಆದರೆ ಇದೀಗ ಆ ಯುವಕನ ಉತ್ಸಾಹ ಕಂಡು ಊರಿನ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದರಿಂದ ಪ್ರೇರಣೆಗೊಂಡ ಅನೇಕ ಯುವಕರು ಮೇಕೆ ಸಾಕಣೆಯತ್ತ ಮುಖ ಮಾಡುತ್ತಿದ್ದಾರೆ. ಈ ಮೇಕೆಗಳನ್ನ ತೊಗೊಂಬಂದ್ರು, ಒಂದು 20 ಮೇಕೆ, ಒಂದು 4 ಕುಂತ ತೊಗೊಂಬಂದ್ರು. ಅವು ತೊಗೊಂಬಂದು ಈಗ ವರ್ಷದಲ್ಲಿ 3-4 ಲಕ್ಷ ರೂಪಾಯಿ ಇನ್ಕಮ್ ತೆಗ್ದಾರು. ಮತ್ತು ಅದ್ರ ಕೆಳಗೆ ಮ್ಯಾಲೆ ಆಡ ಮೇಕೆ ಸಾಕಾಣಿಕೆ ಮಾಡಿದಾರು, ಕೆಳಗೆ ಕೋಳಿ ಸಾಕಾಣಿಕೆ ಮಾಡಿದಾರೆ. ಅವ್ರು ನೋಡಿ ಈಗ ನಿರುದ್ಯೋಗಿ ಯುವಕರಿಗೆ ಮಾದರಿ ಆಗ್ಯಾರು. ಮತ್ತು ಬೆಂಗಳೂರದಾಗ ಅವ್ರಿಗೆ ಅವ್ರು ಬೆಂಗಳೂರದಾಗ ತಿಂಗಳ ಕೊಡುಗೆ ಸ್ಯಾಲ್ರಿಗಿಂತ ಇಲ್ಲೇ ಜಾಸ್ತಿ ಇನ್ಕಮ್ ಐತೆ ಅಂತ ಹೇಳ್ತಾರೆ ಅವರು. ಒಂದು ಈಗೇನು ನಾವು ಡಿಗ್ರಿ ಪದವಿ ಮುಗಿಸ್ಕೊಂಡು ಸಾಕಷ್ಟು ಜನ ಯುವಕರು ಖಾಲಿ ಕುಂತಿದ್ದೀವಿ ನಾವೆಲ್ಲ. ಇವಾಗ ಖಾಲಿ ಕುಂತಿದ್ದರಿಂದ ನಾವು ಯಾವ ರೀತಿ ಅಂದರೆ ನಾವು ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ದವ್ರಿಗೆ ಮೊರೆ ಹೋಗದೆ ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂತ ಯಾರು ಇಚ್ಛೆದಾರರು ಈ ಥರ ಅವರು ಮಾಡಿ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ಯಶಸ್ವಿಯನ್ನು ಕಾಣಬಹುದು ಅಂತ ಆತ್ಮೀಯರಾದಂಥ ಇವರು ಮಾರುತಿ ಮಡಿ ಅವರಿಗೆ ಒಬ್ಬ ಮಾದರಿ ಯುವಕನಾಗಿ ಒಂದು ಒಬ್ಬ ಉದಾಹರಣೆ ಆಗಿದ್ದಾರೆ ಅಂತ ಹೇಳಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಟ್ಟಾರೆ ಮಾರುತಿ ಮರಡಿಯವರ ಮೇಕೆ ಸಾಕಾಣಿಕೆ ಮಾಡುವ ಕನಸು ಇಂದು ನನಸಾಗಿದೆ. ಬೆಂಗಳೂರಿನಲ್ಲಿ ಬರ್ತಾ ಇದ್ದ ಸಂಬಳಕ್ಕಿಂತ ಹೆಚ್ಚು ಲಾಭವನ್ನ ಊರಲ್ಲಿದ್ದೇ ಗಳಿಸುತ್ತಿದ್ದಾರೆ. ಇದಕ್ಕೆ ಕೃಷಿಯ ಮೇಲಿನ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವೇ ಕಾರಣ. ಬರುವ ದಿನಗಳಲ್ಲಿ ಮೇಕೆ ಉದ್ಯಮವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಉತ್ಸಾಹದಲ್ಲಿದ್ದಾರೆ ಮಾರುತಿ ಮರಡಿ. ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, News18 ಕನ್ನಡ, ಬೆಳಗಾವಿ. ಆಧುನಿಕತೆ ಬೆಳೆದಂತೆ ಅವಿಭಕ್ತ ಕುಟುಂಬಗಳು ವಿಭಜನೆಗೊಂಡು ವಿಭಕ್ತ ಕುಟುಂಬಗಳಾಗಿವೆ. ಜೊತೆ ಜೊತೆಗೆ ಆಸ್ತಿಯು ಕೂಡ ಹಂಚಿ ಹೋಗಿ ತುಂಡು ಹಿಡುವಳಿಗಳಾಗಿ ಮಾರ್ಪಟ್ಟಿವೆ. ಆದರೆ ಕಡಿಮೆ ಜಮೀನನ್ನ ನಂಬಿ ಜೀವನ ಸಾಗಿಸೋದು ಹೇಗೆ ಅನ್ನುವ ಆತಂಕದಿಂದ ಇವತ್ತಿನ ಯುವಜನತೆ ಕೃಷಿಯಿಂದ ಸಂಪೂರ್ಣ ವಿಮುಖರಾಗ್ತಿದ್ದಾರೆ. ಆದರೆ ಇಲ್ಲೊಬ್ಬ ರೈತ ಇರುವ ಅಲ್ಪ ಭೂಮಿಯನ್ನೇ ನಂಬಿ ನೆಮ್ಮದಿಯ ಜೀವನ ಸಾಗಿಸ್ತಿದ್ದಾನೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಕೃಷಿ ಮಾಡಬೇಕು ಅಂದ್ರೆ 16 ಎಕರೆ ಭೂಮಿ ಇರಬೇಡ್ವೆ ಅನ್ನೋದು ಎಷ್ಟೋ ರೈತರ ಅಭಿಪ್ರಾಯ. ಆದ್ರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಚಿಕ್ಕ ಆಳುವಾರದ ರೈತ ಟಿಆರ್ ಪ್ರೇಮ್ಕುಮಾರ್ ಇದೆಲ್ಲದಕ್ಕೂ ತದ್ವಿರುದ್ಧ. ಇವರಿಗೆ ಇರೋದೇ 3 ಎಕರೆ ಜಮೀನು. ಇದನ್ನೇ ಸಂಪೂರ್ಣವಾಗಿ ನಂಬಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ವಿದ್ಯಾವಂತರಾದ ಪ್ರೇಮ್ಕುಮಾರ್ ವೃತ್ತಿ ಆರಂಭಿಸಿದ್ದು ಬೆಂಗಳೂರಿನಲ್ಲಿ, ಅದು ಗಾರ್ಮೆಂಟ್ಸ್ ಉದ್ದಿಮೆ. ಆದ್ರೆ ಈ ಬಿಸ್ನೆಸ್ ಕೆಲವೇ ವರ್ಷಗಳಲ್ಲಿ ನಷ್ಟ ಆಗೋದಕ್ಕೆ ಆರಂಭಿಸಿತಂತೆ. ತಕ್ಷಣವೇ ಎಚ್ಚೆತ್ತುಕೊಂಡ ಪ್ರೇಮ್ಕುಮಾರ್ ತಮ್ಮ ಹಳ್ಳಿಯತ್ತ ಮುಖ ಮಾಡಿ ಕೃಷಿ ಮಾಡೋದಕ್ಕೆ ನಿರ್ಧರಿಸಿದ್ರು. ಇರುವ 3 ಎಕರೆ ಜಾಗದಲ್ಲಿ 15 ವರ್ಷಗಳ ಹಿಂದೆ ಕೃಷಿ ಆರಂಭಿಸಿದ ಇವರು ಹಿಂದಿರುಗಿ ನೋಡ್ಲೇ ಇಲ್ಲ. ಇರುವ ತುಂಡು ಭೂಮಿಯಲ್ಲೇ ವೈವಿಧ್ಯಮಯ ಬೆಳೆಗಳನ್ನ ಬೆಳೆದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಜಮೀನಿನ ಸುತ್ತ ಬದುವಿನಲ್ಲಿ 300 ಸಿಲ್ವರ್ ಓಕ್ ಗಿಡಗಳನ್ನ ಬೆಳೆಸಿದ್ದಾರೆ. ಅವು ಈಗಾಗಲೇ ಭಾರಿ ಗಾತ್ರದಲ್ಲಿ ಬೆಳೆದು ನಿಂತಿದ್ದು 4-5 ವರ್ಷಗಳಲ್ಲಿ ಕಟಾವಿಗೆ ಬರಲಿದೆ. ಈ 300 ಸಿಲ್ವರ್ ಮರಗಳಿಗೂ 300 ಕಾಳುಮೆಣಸು ಬಳ್ಳಿಗಳನ್ನ ಹಬ್ಬಿಸಲಾಗಿದೆ. ಕಳೆದ ವರ್ಷ ಇದೇ ಬಳ್ಳಿಗಳಿಂದ 3 ಕ್ವಿಂಟಾಲ್ ಕಾಳುಮೆಣಸು ಬೆಳೆದು ಉತ್ತಮ ಲಾಭ ಗಳಿಸಿದ್ದಾರಂತೆ. ಈ ಬಾರಿಯೂ ಉತ್ತಮ ಫಸಲು ಬಂದಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ. 6 ಅಡಿಗೆ 1 ಸಿಲ್ವರ್ ಮರಗಳು ಇದ್ದು ಅವುಗಳ ನಡುವೆ ಕಿತ್ತಳೆ, ಸಪೋಟ, ಮಾವು ಗಿಡಗಳು ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದು ಒಳ್ಳೆಯ ಫಸಲು ಬರ್ತಾ ಇದೆ ಅಂತ ಹೇಳ್ತಾರೆ ಪ್ರೇಮ್ ಕುಮಾರ್. ಈ 3 ಎಕರೆ ಸರಿಸುಮಾರು 3 ಎಕರೆ ಈ ಜಾಗದಲ್ಲಿ ಸುಮಾರು 300 ಜಾಗ ನಾನು ಇದರಲ್ಲಿ ವೇಸ್ಟ್ ಮಾಡಿಲ್ಲ. 300 ಸಿಲ್ವರ್ ಮರ ಇದೆ. 300 ಸಿಲ್ವರ್ದ ಮರದಕ್ಕೆ ಪ್ರತಿ ಸಿಲ್ವರ್ ಮರಕ್ಕೆ ಈಗಾಗಲೇ ಕಾಳುಮೆಣಸನ್ನು ಹಬ್ಬಿಸಿದ್ದೀನಿ, ಜೊತೆಗೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ. ಆ ಪ್ರತಿ ಒಂದು ಸಿಲ್ವರ್ ಗಿಡದ ಹತ್ರನೂ ಒಂದೊಂದು ಸಪೋಟ ಇರ್ಬೋದು, ಒಂದು ಮಾವಿನ ಮರ ಇರ್ಬೋದು, ಒಂದು ದಾಳಿಂಬೆ ಮರ ಇರ್ಬೋದು, ಒಂದು ಕಿತ್ತಳೆ ಮರ ಇರ್ಬೋದು, ಇದನ್ನು ಹಾಕ್ಕೊಂಡಿದ್ದೀನಿ. ಈಗಾಗಲೇ ಇದು ಫಸಲು ಕೊಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಈಗಾಗಲೇ ನನ್ನ ಸಿಲ್ವರ್ ಮರಕ್ಕೆ 10 ವರ್ಷಗಳಾಯಿತು. ಇನ್ನು 5-6 ವರ್ಷದಲ್ಲಿ ನಾನು ಕಟಾವು ಮಾಡ್ತೀನಿ. ಆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಈಗ ಈ ನಮ್ಮ ಸಪೋಟ ಗಿಡಕ್ಕೆ ಮತ್ತು ಉಂಡೆ ಮೆಣಸು ಗಿಡಕ್ಕೆ ಜಾಗ ಸ್ವಲ್ಪ ವಿಶಾಲವಾಗಿ ಆಗಿ ಅದರಿಂದ ನಾನು ಹೆಚ್ಚು ಉತ್ಪಾದನೆ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ.
ಜೊತೆಗೆ ನಾನು ಇದು ಜಾಗ ಮಾಡಿರೋದು ನಾನು ಸುತ್ತ ನನ್ನ ಬೌಂಡ್ರಿ ವೇಸ್ಟ್ ಜಾಗದಲ್ಲಿ ಮಾಡ್ಕೊಂಡಿರೋದು. ವೇಸ್ಟ್ ಅಂತಂದರೆ ಸುತ್ತ ಬೆಲೆ ಸುತ್ತ ಸುಮಾರು 3 ಅಡಿ 4 ಅಡಿ ಅಂತರದಲ್ಲಿ ವೇಸ್ಟ್ ಆಗುತ್ತೆ ಜಾಗ. ಆ ಜಾಗದಲ್ಲಿ ನಾನು ಇದು ಅಳವಡಿಸ್ಕೊಂಡಿರೋದು. ಈಗಾಗಲೇ ನನಗೆ ತುಂಬ ಖುಷಿ ತರ್ತದೆ. ಈಗ ಪ್ರತಿಯೊಂದು ಗಿಡದಲ್ಲೂ ಈಗಾಗಲೇ ಫಸಲು ತೆಗಿತಾ ಇದ್ದೀನಿ. ಎಲ್ಲಿ ಈ 3 ಎಕರೆ ಜಾಗದಲ್ಲಿ ಎಷ್ಟು ಫಸಲು ನನಗೆ ಉತ್ಪಾದನೆ ಬರ್ತದೋ ಈ ಬೇಲಿ ಸೈಡು ಸಹ ನನಗೆ ಅಷ್ಟೇ ಉತ್ಪಾದನೆ ಬರೋಕ್ಕೆ ಬರ್ತೈತೆ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡೋಂಥ ವಿಚಾರ. ಜೊತೆಗೆ ನನ್ನ ಆರ್ಥಿಕ ಮಟ್ಟ ಹೇಗೆ ಸುಧಾರಿಸ್ಕೋಬೋದು, ನಾನು ನನ್ನ ತಾಯಿ ನನ್ನ ಹೆಂಡತಿ 3 ಜನ ಇದರಲ್ಲಿ ನಾವೇ ಕೃಷಿ ಅಳವಡಿಸ್ಕೊಂಡಿದ್ದೀವಿ. ಯಾವುದೇ ಥರದ ಜನಗಳಿಗೆ ನಾವು ಕೂಲಿ ಕೊಡೋಕ್ಕೆ ಹೋಗೋದಿಲ್ಲ. ಆ ನಿಟ್ಟಲ್ಲಿ ನಾನು ಪ್ರತಿ ಸಲ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ 3 ಎಕರೆಯಲ್ಲಿ ಸುವರ್ಣಗೆಡ್ಡೆ ಮಾಡಿದ್ದೀನಿ. ಸುವರ್ಣಗೆಡ್ಡೆನ ಈಗಾಗಲೇ ಅದು ಕಟಾವಿಗೆ ಬಂದಿದೆ, ಕಟಾವಿಗೆ ಬಂದು ಹಂತದಲ್ಲಿದೆ. ಅದು ಜನವರಿ 1ನೇ ವಾರದಲ್ಲಿ ಅದನ್ನು ಕಟಾವು ಮಾಡಬೇಕು. ಹೆಚ್ಚಿನ ರೈತರು ಅಧಿಕ ಲಾಭಕ್ಕಾಗಿ ಸದ್ಯದಲ್ಲಿ ಯಾವುದಕ್ಕೆ ಒಳ್ಳೆಯ ಬೆಲೆ ಇದೆ ಅಂತ ನೋಡಿ ಆ ಬೆಳೆಯನ್ನ ಎಕರೆಗಟ್ಟಲೆ ಬಿತ್ತನೆ ಮಾಡ್ತಾರೆ. ಆದ್ರೆ ಇವ್ರು ಹಾಗಲ್ಲ, 3 ಎಕರೆ ಜಾಗವನ್ನ 3-4 ಬೆಳೆಗಳಿಗಾಗಿಯೇ ವಿಂಗಡಣೆ ಮಾಡ್ತಾರೆ. ಬಹುವಾರ್ಷಿಕ ಬೆಳೆಗಳ ಜೊತೆ ವಾರ್ಷಿಕ ಮತ್ತು ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ಬೆಳೆಗಳನ್ನ ಬೆಳೆಯೋದು ವಾಡಿಕೆ. ಪ್ರಸ್ತುತ 1 ಎಕರೆಯಲ್ಲಿ ಮರಗೆಣಸು ಹಾಕಿದ್ದು, 1 ಎಕರೆಯಲ್ಲಿ ಸುವರ್ಣಗೆಡ್ಡೆಯನ್ನ ನೋಡಬಹುದು. ಮರಗೆಣಸು ವರ್ಷದ ಬೆಳೆಯಾಗಿದ್ದು ಇನ್ನು 4-5 ತಿಂಗಳಲ್ಲಿ ಉತ್ತಮ ಲಾಭ ತಂದುಕೊಡಲಿದೆ. ಇನ್ನು ಕೊಡಗಿನಲ್ಲಿ ತೊಗರಿ ಬೆಳೆ ಬರೋದಿಲ್ಲ ಅನ್ನೋ ಮಾತಿದ್ರು ಮರಗೆಣಸು ಬೆಳೆಯ ಸುತ್ತಲೂ ತೊಗರಿ ಬೆಳೆದು ಸೈ ಅನಿಸಿಕೊಂಡಿದ್ದಾರೆ ಪ್ರೇಮ್ ಕುಮಾರ್. ಇರುವ ಪ್ರೇಮ್ ಕುಮಾರ್ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಸದ್ಬಳಕೆಗೂ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವರ ತೋಟ ತುಂಬಾ ಆರೋಗ್ಯಕರವಾಗಿ ಬೆಳೆದು ನಿಂತಿದೆ. ಕೃಷಿಯಲ್ಲಿನ ಇವರ ಯಶಸ್ಸಿಗೆ ಇದು ಒಂದು ಕಾರಣ ಅಂತ ಹೇಳಬಹುದು. ಎಂ ಕುಮಾರ್ ಬರೀ ಬೆಳೆ ಬೆಳೆಯುವುದಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯ, ನೀರಿನ ಸದ್ಬಳಕೆ ಮತ್ತು ಮಳೆ ನೀರು ಸಂರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಕೃಷಿಯಲ್ಲಿನ ಅವರ ಯಶಸ್ಸಿಗೆ ಇದು ಕೂಡ ಒಂದು ಕಾರಣ ಅನ್ಬಹುದು. ತೋಟದಲ್ಲಿರೋ ಎಲ್ಲಾ ಬೆಳೆಗಳಿಗೂ 2 ಕಿಲೋಮೀಟರ್ ದೂರದಿಂದ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನ ಅಳವಡಿಸಿಕೊಂಡಿರೋದೇ ಉತ್ತಮ ಬೆಳೆ ಬರಲು ಕಾರಣ ಅಂತಾರೆ ಪ್ರೇಮ್ ಕುಮಾರ್. ಅಲ್ಲದೆ ಜಮೀನಿನ ಸುತ್ತಲೂ ಇರುವ ಸಿಲ್ವರ್ ಮರಗಳು ಮಳೆ ನೀರನ್ನ ಸಂಪೂರ್ಣವಾಗಿ ಜಮೀನಿನಲ್ಲಿ ಇಂಗುವಂತೆ ಮಾಡಿವೆ. ಮನುಷ್ಯನ ಆರೋಗ್ಯದಂತೆ ಮಣ್ಣಿನ ಆರೋಗ್ಯವೂ ಮುಖ್ಯ. ಇದನ್ನ ಅರಿತ ಇವರು ಅದಕ್ಕಾಗಿ 2 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ. ಆಯಾ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಬಳಸೋದು ಅಗತ್ಯ ಅಂತಾರೆ ರೈತರು. ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕೋ ಅದೇ ರೀತಿ ನಮ್ಮ ಮಣ್ಣನ್ನು ಕಾಪಾಡಿಕೊಳ್ಳೋದು ನಮ್ಮ ರೈತರ ಆದ್ಯ ಕರ್ತವ್ಯ, ಆದರೆ ಮುಖ್ಯ ಕರ್ತವ್ಯವಾಗಿರ್ತದೆ. ಈ ಕರ್ತವ್ಯದ ನಿಷ್ಠೆಯಲ್ಲಿ ನಾವು ಪ್ರತಿ ವರ್ಷಕ್ಕೊಂದು ಬಾರಿ ಆಗಲಿ, ಇಲ್ಲ 2 ವರ್ಷಕ್ಕೊಂದು ಬಾರಿ ಆಗಲಿ, 3 ವರ್ಷಕ್ಕೊಂದು ಬಾರಿ ಆಗಲಿ, ಒಂದು ಮೂರು ಕಡಿಮೆ ಅಂದರೆ ಒಂದು ರೈತ 3 ವರ್ಷಕ್ಕೊಂದು ಬಾರಿ ಆದ್ರೂ ಅವನು ಮಣ್ಣು ಪರೀಕ್ಷೆ ಮಾಡೋದು ಅತ್ಯಂತ ಜವಾಬ್ದಾರಿ ಆಗಿರ್ತದೆ ಅವನು. ಹಾಗಾಗಿ ಅದು ಏನು ಹೇಳ್ತದೆ, ಮಣ್ಣು ಪರೀಕ್ಷೆಯಲ್ಲಿ ರಾಸಾಯನಿಕ ಗೊಬ್ಬರ ಏನು ಕೊಡ್ಬೋದು, ಕೊಟ್ಟಿಗೆ ಗೊಬ್ಬರ ಏನು ಕೊಡ್ಬೋದು, ಕಾಂಪೋಸ್ಟ್ ಗೊಬ್ಬರ ಏನು ಕೊಡ್ಬೋದು, ಎರೆಹುಳಿನ ಗೊಬ್ಬರ ಏನು ಕೊಡ್ಬೋದು, ಮತ್ತು ಜೈವಿಕ ಗೊಬ್ಬರ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅಲ್ಲಿ ಪಾರದರ್ಶಕವಾಗಿ ಸಮೀಕ್ಷೆ ಮಾಡಿ ನಮಗೆ ತಿಳಿ ಹೇಳಿರ್ತಾರೆ. ಅದ್ರ ಪ್ರಕಾರ ನಾವು ಗೊಬ್ಬರವನ್ನು ಕೊಡೋದು ಒಳ್ಳೆಯ ಸಗಲಿ ಇರ್ಬೋದು ಮತ್ತು ಅದರದ್ದು ಗಂಜಲ ಇರ್ಬೋದು, ಇದನ್ನು ಒಳ್ಳೆ ಇದರಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಬಳಸ್ಕೊಂಡು ನಾನು ಅದನ್ನು ಪಂಪ್ ಮುಖಾಂತರ, ನಮ್ಮ ಡ್ರಿಪ್ ಇರಿಗೇಷನ್ ಮುಖಾಂತರ ಅದಕ್ಕೆ ನಾನು ಗೊಬ್ಬರ, ಕೊಡಿಗೆ ಗೊಬ್ಬರ ಮತ್ತು ಗಂಜಲವನ್ನು ಕೊಡ್ತಾ ಬಂದಿದ್ದೀನಿ. ಏನು ಗಿಡಗಳೈತೆ ಅದನ್ನು ಆ ಗಿಡಗಳಿಗೆಲ್ಲ ಡ್ರಿಪ್ ಮುಖಾಂತರ ಕೊಟ್ಕೊಂಬಂದಿದ್ದೀನಿ. ಮತ್ತು ಅದನ್ನು ಇಲ್ಲಿ ನಮ್ಮಲ್ಲೇ ಸಿಕ್ಕಂಥ ತ್ಯಾಜ್ಯ ವಸ್ತು ಆದರೆ ಸೊಪ್ಪು ಇರ್ಬೋದು, ಜೋಳದ ಕಡ್ಡಿ ಇರ್ಬೋದು, ಮತ್ತು ಮರದಲ್ಲಿ ತುಂಬ ಸಿಪ್ಪೆಗಳೆಲ್ಲ ಸಿಗುತ್ತೆ, ಆ ಸಿಪ್ಪೆಗಳೆಲ್ಲ ನಾನು ಮಲ್ಚಿಂಗ್ ಮಾಡಿಕೊಂಡು ಆ ನೆರಳು ಹಾಗೂ ಶೀತ ಮಟ್ಟ ಕಾಪಾಡಿಕೊಂಡು ಇರೋಕ್ಕೆ ನಾನು ಒಂದು ಗಿಡಗಳಿಗೆ ದಾರಿ ಮಾಡಿಕೊಟ್ಟಿದ್ದೀನಿ. ಅದೇ ಥರ ನಾನು ಡ್ರಿಪ್ ಇರಿಗೇಷನ್ ನೀರನ್ನು ನಾನು ಸದ್ಬಳಕೆ ಮಾಡ್ಕೊಳ್ತಾಯಿದ್ದೀನಿ. ನನ್ನಲ್ಲಿ ನೀರು ಬೋರ್ಬಾವಿ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಕಮ್ಮಿ ನೀರಿದೆ. ಆ ನೀರನ್ನೇ ನಾನು ಸ್ಪ್ರಿಂಕ್ಲರ್ ಮಾಡಿಕೊಂಡು ಹಾಯಿಸೋದಿಲ್ಲ, ನಾನು ಸ್ಪ್ರಿಂಕ್ಲರ್ ಮಾಡಿಕೊಂಡಾಗಲಿ ಇಲ್ಲ ಡ್ರಿಪ್ ಮಾಡಿಕೊಂಡಾಗಲಿ ಬಳಕೆ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನನ್ನ ಈ ಜಮೀನಲ್ಲಿ ನಾನು ಈಗಾಗಲೇ ನನ್ನ ಬಿದ್ದಂತಹ ಮಳೆ ನೀರು ಬಿದ್ದಂತಹ ನೀರು ಒಂದು ಡ್ರಾಪು ನಾನು ಹೊರಗಡೆ ನೀರು ಹೋಗ್ದಂಗೆ ನಾನು ಮಾಡ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸುತ್ತ ಸಿಲ್ವರ್ ಮರಗಳು ನೆಟ್ಟು ಅದಕ್ಕೆ ಬದು ಹಾಕಿ ಅದನ್ನು ಭದ್ರ ಮಾಡಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನೀರು ಒಡೆದು ನಮ್ಮ ಭೂಮಿಯಿಂದ ಇನ್ನೊಂದು ಭೂಮಿಗೆ ಹೋಗೋದಿಲ್ಲ, ಅದು ಮೇಯ್ನ್ ಆಗಿರ್ತದೆ. ಮತ್ತು ಅದರಲ್ಲಿ ಇಂಗುಗುಂಡಿಗಳನ್ನ ನಾನು ಒಂದು ಹತ್ತಡಿ ಒಂದು ಇಂಗುಗುಂಡಿ ಮಾಡ್ಕೊಂಡಿದ್ದೀನಿ. ಆ ಇಂಗುಗುಂಡಿಗಳಲ್ಲಿ ನೀರು ಹಾಗೆ ನಮ್ಮಲ್ಲಿ ಬಿದ್ದಂಥ ನೀರು 1 ಇಂಚ್ ಮಳೆ ಬಂದಿದ್ದರೂ 2 ಇಂಚ್ ಮಳೆ ಬಂದಿರಲಿ, 3 ಇಂಚ್ ಮಳೆ ಬಂದಿರಲಿ, ಇಲ್ಲ ಅಂತಂದರೆ 50 ಸೆಂಟಿಮೀಟರ್ ಮಳೆ ನಿಮ್ಮ ಬಂದಿರಲಿ, ಆ ನೀರುಗಳೆಲ್ಲ ಹಾಗೆ ಇಂಗು ನಮ್ಮ ಭೂಮಿಗೆ ಇಂಗು ಹೋಗೋ ಥರ ನಾನು ಈಗಾಗಲೇ ಮಾಡ್ಕೊಂಡಿದ್ದೀನಿ. ಚಿಕ್ಕ ಅಳುವಾರದಲ್ಲಿರುವ ತಮ್ಮ 3 ಎಕರೆ ಜಮೀನಿನಲ್ಲಿ 16 ವಾಣಿಜ್ಯ ಬೆಳೆಗಳ ಕೃಷಿ ಮಾಡುವ ಪ್ರೇಮ್ ಕುಮಾರ್ ಆಹಾರ ಧಾನ್ಯಗಳನ್ನ ಬೆಳೆಯೋಕೆ ಬೇರೆ ಜಮೀನುಗಳನ್ನ ಈ ಬಾರಿ ಗುತ್ತಿಗೆಗೆ ಪಡೆದಿದ್ದಾರೆ. ಬರೋಬ್ಬರಿ 15 ಎಕರೆ ಭೂಮಿಯನ್ನ ಗುತ್ತಿಗೆ ಪಡೆದು ಭತ್ತ ಮತ್ತು ರಾಗಿಯನ್ನ ಉತ್ಕೃಷ್ಟವಾಗಿ ಬೆಳೆದಿದ್ದಾರೆ.
ಈ ಎಲ್ಲಾ ಬೆಳೆಗಳಿಗೂ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಬಳಸಿರೋದು ವಿಶೇಷ. ಒಟ್ಟಿನಲ್ಲಿ ಪ್ರೇಮ್ ಕುಮಾರ್ ತುಂಡು ಹಿಡುವಳಿಯಲ್ಲಿ ಹಿಂಡು ಬೆಳೆಗಳನ್ನ ಬೆಳೆಯುವ ಮೂಲಕ ಮಾದರಿ ರೈತನಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇವರ ಸಾಧನೆಗೆ 2016 ರಾಜ್ಯ ಮಟ್ಟದ ಕೃಷಿ ಸಾಧಕ ಪ್ರಶಸ್ತಿ ಕೂಡ ಲಭಿಸಿದ್ದು, ಇವರ ಕೃಷಿ ಇತರೆ ರೈತರಿಗೆ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಆಶಯ. ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇವೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.